ಅವಕಾಶ ಮಾಡಿಕೊಡ್ಬೋದು ಅಂತ ನನ್ನ ಪ್ರಶ್ನೆ. ನಾನು ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಲುವಳಿ ಸೂಚನೆ ರೀತಿಯಲ್ಲಿ ನನಗೆ ಅವಕಾಶ ಮಾಡೋದು ಕಷ್ಟ. ನೀವು ಬೇರೆ ಯಾವ್ದಾದ್ರು ರೀತಿಯಲ್ಲಿ ಚರ್ಚೆಗೆ ಕೇಳಿದ್ರೆ ನಾನು ನಿಶ್ಚಿತವಾಗಿ ನಾನು ಚರ್ಚೆ ಕೊಡ್ತೀನಿ. ನಾನು ಚರ್ಚೆ ಕೊಡೋದಿಲ್ಲ ಅಂತಿಲ್ಲ, ಇದು ಅಡ್ಜಸ್ಟ್ಮೆಂಟ್ ಮೋಷನ್ ಮೂಲಕನೇ ಆಗ್ಬೋದು. ಏನ್ ಮಾಧುಸ್ವಾಮಿ ಅವ್ರು ಕೇಳೋಣ, ಮಾಧುಸ್ವಾಮಿ ಅವರು ಮಾಧುಸ್ವಾಮಿ ಯಾವಾಗ ಒಪ್ಕೋತಾರೆ? ಲಾ ಅಂಡ್ ಪಾರ್ಲಿಮೆಂಟರಿ ಮಾಧುಸ್ವಾಮಿ ಒಪ್ಕೊಳ್ಳೋದೇ ಇಲ್ಲ. ಅವರು ವಿರೋಧ ಮಾಡ್ಲಿಕ್ಕೋಸ್ಕರ ವಿರೋಧ ಕೇಳೋಣ. ಒಳ್ಳೆ ಸ್ನೇಹಿತರು ಅವರು ನಿಮ್ಗೆ. ಅಧ್ಯಕ್ಷರೇ, ನಾನು ಓದಿದ್ದೀನಿ, ಪರಾಮರ್ಶಿದ್ದೀನಿ, ನೀವು ಬರೋದಿಲ್ಲ ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ. ನೀವೇ ತೀರ್ಮಾನ ತಗೊಂಡ್ಮೇಲೆ ವಿಷಯ ಪ್ರಸ್ತಾಪ ಆಗಬೇಕು. ನಮ್ದೇನು ಅಡ್ಡಿ ಇಲ್ಲೇ ಇಲ್ಲ. ನಿಲುವಳಿ ಸೂಚನೆಯಲ್ಲಿ ಯಾಕಾಗಬೇಕು ಅನ್ನೋ ಅಂಶಗಳನ್ನ ನೀವು ನೋಟಿಸಲ್ಲಿ ಕೊಟ್ಟಿಲ್ಲ. ಅದಕ್ಕಾಗಿ ಇದು ಬೇಡ, ಬೇರೆ ಸೂಚನೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ವಿ. ಮಾಡಲಿ ಸರ್, ನಮಗೂ ಮಾತಾಡೋಕ್ಕೆ ಅವಕಾಶ ಕೊಡಲಿ. 10 ವರ್ಷದ್ದೋ 15 ವರ್ಷದ್ದೋ 20 ವರ್ಷದ್ದೋ ಚರ್ಚೆ ಮಾಡೋಣ. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇವತ್ತಾಗಿದೆ, ಯಾವ್ದು ನಿನ್ನೆ ಆಗಿತ್ತು ಮೊನ್ನೆ ಆಗಿತ್ತು, ಎಲ್ಲದೂ ಸಾರ್ವಜನಿಕರಿಗೆ ಗೊತ್ತಾಗಲಿ ಸರ್. ನಮ್ಮದೇನು ತಕರಾರಿಲ್ಲ ಸರ್, ಅದೇನೋ ಒಂದು ಭಾವನೆ ಬಂದ್ಬಿಟ್ಟಿದೆ ನಾವು ಇದಕ್ಕೆ ತಯಾರಾಗಿಲ್ಲ ಅಂತ. ಸಾರಿ, ವಿ ಆರ್ ವೆರಿ ಮಚ್ ಪ್ರಿಪೇರ್ಡ್. ಈ ಚರ್ಚೆ ಆಗ್ಲೇಬೇಕು. ನಿಲುವಳಿಲಿ ಹಾಕ್ಬಾರ್ದು. ನಿಲುವಳಿಲಿ ಅವ್ರು ಮಾತ್ರ ಮಾತಾಡಿ ನಾವು ಕೂತ್ಕೊಂಡು ನೋಡಕ್ ಆಗೋದಿಲ್ಲ. ನಿಲುವಳಿ ಸೂಚನೆ ಒಳಗೆ ವ್ಯಾಪ್ತಿಲಿ ಬರೋದು ಇಲ್ಲ. ನಾನು ಸಿದ್ದರಾಮಯ್ಯ ಅವ್ರಿಗೆ ಗೌರವ ಕೊಟ್ಟು ಕೇಳ್ತೀನಿ, ದಯಮಾಡಿ ಚರ್ಚೆ ಮಾಡಿ. ರಾಜ್ಯದಲ್ಲಿ ಒಂದು ದಿವಸ ಈ ಚರ್ಚೆ ಆಗ್ಬೇಕು. ಸುಮ್ಮನೆ ನಾವು ಹೊರಗಡೆ ಮಾತಾಡ್ಕೊಂಡು ಕಾಲ ಕಳೆಯಕ್ಕೆ ಆಗಲ್ಲ. ಚರ್ಚೆ ಮಾಡಿ, ನಮಗೂ ಅವಕಾಶ ಕೊಡಿ, ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾವ್ಯಾವ ಕಾಲಕ್ಕೆ ಏನೇನು ಆಗಿತ್ತು ಅಂತ ನಾವು ಹೇಳ್ತೀವಿ. ಯಾವ 30%, ಯಾವ 40%, ಯಾವ 50% ಎಲ್ಲದೂ ಚರ್ಚೆ ಮಾಡೋಣ ಸರ್. ನಾವು ಯಾಕೆ ಮಾಡೋಕ್ಕಾಗಲ್ಲ ಅಂತ ನೀವು ತಿಳ್ಕೊಂಡಿದ್ದು ನಮ್ಗೆ ಅರ್ಥ ಆಗಿಲ್ಲ. ನಾವು ಅದಕ್ಕೆ ನಾನು ಮಾತಾಡಲಿ ಏನೋ ಭಾರಿ ನಮ್ಮ ತಲೆನಪ್ಪಿಸ್ಬಿಡುತ್ತೆ ಚರ್ಚೆ ಆದರೆ. ಸರ್, ನಾನು ಚರ್ಚೆಗೆ ಸರ್ಕಾರದ ಪರವಾಗಿ ತಯಾರಾಗಿದ್ದೇನೆ. ತಾವು ಬೇರೆ ಯಾವುದೇ ನಿಯಮದ ಕೆಳಗೆ ತಕ್ಷಣ ಸಿದ್ದರಾಮಯ್ಯ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು, ನಮ್ಮ ತಕರಾರಿಲ್ಲ. ಆದರೆ ನಿಲುವಳಿ ಸೂಚನೆ ನಿಯಮದ ಕೆಳಗೆ ಬರೋದಿಲ್ಲ, ತಾವು ಅಲೋ ಮಾಡಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟ್. ಅವರು ರೆಡಿ ಇದ್ದಾರೆ? ಇಲ್ಲ, ಅವರು ಚರ್ಚೆ ಮಾಡಕ್ಕೆ ತಯಾರಾಗಿದ್ದಾರೆ. ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ. ಕೇಳಿ ಸ್ವಲ್ಪ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದಾರೆ. ಮತ್ತೆ ಅಬ್ಜೆಕ್ಷನ್ ಯಾಕೆ? ಇಲ್ಲ, ನಿಯಮಗಳಿಗೆ ಬರಲ್ಲ ಇದು, ಇದು ಬರೋದಿಲ್ಲ ಅದರೊಡೆಯಲ್ಲಿ. ವಾಟ್ ಇಸ್ ದಿ ಅಬ್ಜೆಕ್ಷನ್? ಈಗ ಇಟ್ ಮಸ್ಟ್ ಬಿ ಎ ರೀಸೆಂಟ್ ಅಕರೆನ್ಸ್, ಇಟ್ ಮಸ್ಟ್ ಹ್ಯಾವ್ ಎ ಸ್ಪೆಸಿಫಿಕ್ ಚಾರ್ಜ್, ಇಟ್ ಮಸ್ಟ್ ಬಿ ಗಿವನ್ ಇನ್ ನೋಟಿಸ್ ಟು ಯು ವಿತ್ ಆಲ್ ಪ್ರೂಫ್. ಇಟ್ ಇಸ್ ಎ ಸ್ಪೆಸಿಫಿಕ್ ಚಾರ್ಜ್. ನಾನು ಆಲ್ ಪ್ರೂಫ್ ಈಗ ಮಾತಾಡ್ತೀನಿ ಸರ್. ಇವೆಲ್ಲಾ ರೀಸೆಂಟ್ ಅಕರೆನ್ಸಸ್ ಅಲ್ಲ ಸರ್. ರೇಷನ್ ಮಾಡಿದ್ರು ಎಲ್ಲಾ ವಸ್ತು ಎಲ್ಲಾ ಇಲಾಖೆಗಳು ಭ್ರಷ್ಟಾಚಾರ ಇದೆ. ಒಂದು ವರ್ಷದಿಂದ ಸರ್ ಮಾತ್ರೇ ಇಲಾಖೆಯಲ್ಲಿ ಸಮಸ್ಯೆ ಇದೆ. ನಾನು ಏನು ಚರ್ಚೆ ಮಾಡಕ್ ತಯಾರಾಗಿಲ್ಲ. ಎಲ್ಲಿ ಎಲ್ಲಿದೆ ಚರ್ಚೆ ಮಾಡಿ? ಈಗಲೇ ಮಾಡಿ ಸರ್, ರೂಲ್ ಚೇಂಜ್ ಮಾಡಿ ಈಗಲೇ ಕೊಟ್ಟಿದ್ದಾರೆ. ಮುಂದೆ ಏನ್ ನಡೆದ? ನೀವು 3.5 ವರ್ಷದಿಂದ ಅಧಿಕಾರದಲ್ಲಿ ನಾವು ಚರ್ಚೆ 3.5 ವರ್ಷದಿಂದ ಅಧಿಕಾರದಲ್ಲಿ ನಿಮ್ ಕಾಲದಲ್ಲಿ ಏನ್ ನಡೀತು ಅನ್ನೋದು ಚರ್ಚೆ ಕಾನೂನು ನಿಯಮ ಎಲ್ಲ ಈಗ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಪ್ರಿಯಾಂಕ್, ಯುಟಿ ಖಾದರ್, ಮಾಧುಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು, ಒಂದೇ ನಿಮಿಷ. ನಾನೇನು ಜಾಸ್ತಿ ಸಮಯ. ಈಗ ನಿಲುವಳಿ ಸೂಚನೆ